ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮ ನಿಮ್ಮೆಲ್ಲರ ಫೇವರೇಟ್ ಆಗಿರುವಂತಹ ಡ್ರೀಮ್ ಇಲೆವನ್ ಆ್ಯಪ್ ಏನಿದೆ, ಸೊ ಇದು ಕರ್ನಾಟಕದಲ್ಲಿ ಮೊದಲಿನ ಥರನೇ ಯಾವಾಗ ನಮಗೆ ಆಟ ಆಡಲಿಕ್ಕೆ ಸಿಗುತ್ತೆ? ಸೊ ಈ ಒಂದು ಪ್ರಶ್ನೆ ನನಗೆ ತುಂಬಾ ಜನ ವಿಡಿಯೋಸ್ನಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ನಿಮ್ಮೆಲ್ಲರ ಕ್ವೆಶನ್ಗೆ ಇವತ್ತು ಒಂದು ಫೈನಲ್ ಕ್ಲಾರಿಟಿಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತೇನೆ. ಸೊ ನಾನು ಹೇಳದೆ ಬೇಕಾಗಿಲ್ಲ, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾವುದೇ ಒಂದು ಪಾರ್ಟನ್ನು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆಯೇ ಇದೇ ರೀತಿಯಾಗಿರುವಂತಹ ಬೆಸ್ಟ್ ಕಂಟೆಂಟ್ ಇರುವಂತಹ ವಿಡಿಯೋಸ್ಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಹಾಗೆಯೇ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬಿಡಿ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಮೋಟಿವೇಶನ್ ಇರುತ್ತೆ. ಸೊ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಡ್ರೀಮ್ ಇಲೆವೆನ್ ಆಡಿದ್ರೆ ಸಾಕು ಅವರನ್ನ ಜೈಲಿಗೆ ಹಾಕ್ತಾರೆ ಅಂತೇಳಿ ಸ್ವಲ್ಪ ದಿನಗಳಿಂದ ನ್ಯೂಸ್ ಒಂದು ಸ್ಪ್ರೆಡ್ ಆಗ್ತಿತ್ತು. ಸೊ ಅದನ್ನ ಇವಾಗ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅವರ ಪರವಾಗಿ ವಕೀಲರ ಇರ್ತದೆ. ಸೊ ಅವರು ಹೈಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಸಿ ಸೊ ಆ ಒಂದು ರೂಲ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸಲಾಗಿದೆ. ಸೊ ಏನಂತ ಹೇಳಿದ್ರೆ, ಇವಾಗ ಯಾರಾದರೂ ಆಡಿದ್ರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಸೊ ಆ ಥರದ ಯಾವುದೇ ಒಂದು ಟೆನ್ಷನ್ ಇವಾಗ ಇಲ್ಲ. ಫಸ್ಟ್ ಒನ್ ಆ ಒಂದು ರೂಲ್ಸ್ ಅನ್ನ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಸೊ ನೆಕ್ಸ್ಟ್ ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಡ್ರೀಮ್ ಇಲೆವೆನ್ ಅನ್ನುವಂಥದ್ದು ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಹಲವಾರು ಸ್ಟೇಟ್ಸ್ಗಳಲ್ಲಿ ಬ್ಯಾನ್ ಆಗಿದೆ. ಮತ್ತು ಅವರಿಗೆ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಏನಲ್ಲ, ಒಂದು ಕೇಸಲ್ಲಿ ಅವರು ಹೊಸದಾಗಿ ಏನಾದರೂ ಎಂಟರ್ ಆಗ್ತಿದ್ದಾರೆ, ಅವರಿಗೆ ಗೊತ್ತಾಗ್ತಿಲ್ಲ ಏನು. ಸೊ ಈ ಥರ ಯಾವುದೇ ಒಂದು ವಿಷಯ ಅಲ್ಲ. ತಮಿಳ್ನಾಡಲ್ಲಿ ನಾನು ನಿಮಗೆ ನಿನ್ನೆ ಮಾಡಿದಂಥ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅಲ್ಲಿ ಹೇಗೆ ವಾಪಸ್ ಬಂದಿದೆ ಅಂತೇಳಿ. ಸೊ ಹಾಗೇ ತಮಿಳ್ನಾಡಲ್ಲಿ ಆ ಒಂದು ಆ್ಯಕ್ಟನ್ನೇ ಟೋಟಲಾಗಿ ಆ ಒಂದು ಆ್ಯಕ್ಟನ್ನೇ ಕ್ಯಾನ್ಸಲ್ ಮಾಡಿಸಲಾಗಿದೆ. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಸುಪ್ರೀಂ ಕೋರ್ಟ್ನಲ್ಲಿ ದ ಗೇಮ್ ಆಫ್ ಸ್ಕಿಲ್ ಅಂತ ಕನ್ಸಿಡರ್ ಆಗಿದೆ. ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಈ ಒಂದು ಕರ್ನಾಟಕದಲ್ಲೂ ಕೂಡ ಅವರು ಕೇಸನ್ನು ವಿನ್ ಮಾಡಿದ್ರು. ಸೊ ಆ ಒಂದು ಆ್ಯಕ್ಟ್ ಏನಿದೆ, ಸೊ ಅದು ಕಂಪ್ಲೀಟ್ ಆಗಿನೇ ನಮ್ಮ ಒಂದು ಕರ್ನಾಟಕದಿಂದನೇ ತೆಗೆದಾಕುವಂಥ ಸಿಚುವೇಶನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಆ ಒಂದು ಆ್ಯಕ್ಟ್ ಇಲ್ಲ ಅಂತ ಹೇಳಿದ್ರೆ, ಅವಾಗ ಡ್ರೀಮ್ ಇಲೆವೆನ್ ಅನ್ನುವಂಥದ್ದು ಡೆಫಿನೆಟ್ ಆಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಮುಂಚೆ ಯಾವ ರೀತಿ ನಾವು ಯೂಸ್ ಮಾಡ್ತಾಯಿದ್ವು ಅದೇ ರೀತಿಯಾಗಿ ಈಗ ಯೂಸ್ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಇದೆ. ಸೊ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಈ ಒಂದು ಆ್ಯಪ್ನ ಬ್ಯಾನ್ ಮಾಡಲಿಕ್ಕೆ ಹಲವಾರು ರೀಸನ್ಸ್ಗಳನ್ನ ಕೊಟ್ಟು ಬ್ಯಾನ್ ಮಾಡಿದ್ದಾರೆ ಅಂತೇಳಿ ನಿಮ್ಮೆಲ್ಲರಿಗೂ ತುಂಬಾನೇ ಚೆನ್ನಾಗಿ ಗೊತ್ತು. ಬಟ್ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಆ್ಯಪನ್ನು ಯೂಸ್ ಮಾಡ್ತಿದ್ದಂತಹ ವ್ಯಕ್ತಿಗಳ ಕೈಯಲ್ಲಿ ಏನಾದರೂ ಅವರ ಎಕ್ಸ್ಪೀರಿಯೆನ್ಸನ್ನು ಕೇಳಿ ಬ್ಯಾನ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ, ನೀವು ಯೂಸ್ ಮಾಡಿರ್ತೀರಾ, ಅದರಿಂದ ಅವರು ಕೊಟ್ಟಿರುವಂಥ ಕಾರಣಗಳಾಗಿರ್ಬೋದು. ಸೊ ಆ ಥರ ಏನಾದರೂ ಇಡೀ ಯೂತ್ಸ್ ಹಾಳಾಗ್ತಿದೆಯಾ, ಸೊ ಈ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೇನೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೀವೇ ಕಮೆಂಟ್ ಮೂಲಕ ತಿಳಿಸಿ ಆ ಥರ ಏನಾದರೂ ಪ್ರಾಬ್ಲಮ್ ಇರ್ತಾ ಇತ್ತಾ ಅಂಥೇಳಿ, ನಿಮ್ಮನ್ನು ಏನಾದರೂ ಕೇಳಿದರೆ ಲೈಕ್ 1 ವರ್ಷ 2 ವರ್ಷ. ಸೊ ನೀವು ಇದರ ಆಡ್ತಿರ್ತೀರಿ, ನಿಮಗೆ ಇದರ ಫುಲ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಿಮ್ಮನ್ನು ಕೇಳಿದರೆ ನಿಮ್ಮ ಆನ್ಸರ್ ಏನಾಗಿರ್ತೈತೆ ಅಂತ ಕೂಡ ತಿಳಿಸಿ. ಸೊ ಇಷ್ಟೆಲ್ಲ ರೀಸನ್ಗಳು ಏನೇನೋ ಕೊಟ್ಟು ಅದನ್ನು ಬ್ಯಾನ್ ಮಾಡಿಸಿದರೆ, ಬಟ್ ಫೈನಲಿ ಡ್ರೀಮ್ ಇಲೆವೆನ್ ಟೀಮ್ ಅವರು ಕೋರ್ಟ್ನ ಮೊರೆ ಹೋಗಿರುವುದರಿಂದ ಫೈನಲ್ ಡೇಟ್ ಏನಂತ ಹೇಳಿದ್ರೆ 27ನೇ ತಾರೀಕಿಗೆ ಆ ಒಂದು ಕೋರ್ಟ್ನಲ್ಲಿ ಆ ಒಂದು ಡಿಸಿಷನ್ ನಿಮಗೆ ಅನೌನ್ಸ್ ಆಗುತ್ತೆ. ಸೊ ಈ ಒಂದು ಕೇಸ್ನ ಡಿಸಿಷನ್ ಅನೌನ್ಸ್ ಆದಮೇಲೆ ನಿಮಗೆ 27ಕ್ಕೆ ಅನೌನ್ಸ್ ಆಗಿ ಏನಾದರೂ ಡ್ರೀಮ್ ಇಲೆವೆನ್ ಕಡೆಯವರು ಕೋರ್ಟಲ್ಲಿ ಕೇಸನ್ನು ವಿನ್ ಮಾಡಿದ್ರು ಅಂತ ಹೇಳಿದ್ರೆ, ಫೈನಲ್ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಡ್ರೀಮ್ ಇಲೆವೆನ್ ಆ್ಯಪ್ ಏನಿದೆ, ಸೊ ಅದು ಕರ್ನಾಟಕದಲ್ಲಿ ಮತ್ತೆ ಮುಂಚಿನ ರೀತಿಯಲ್ಲೇ ಆಡಲಿಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಈ ಒಂದು ಡ್ರೀಮ್ ಇಲೆವೆನ್ ಕುರಿತಾಗಿರುವಂತಹ ಲೇಟೆಸ್ಟ್ ನ್ಯೂಸ್. ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಬಿಡಿ. ಸಿಗೋಣ ಇದೇ ರೀತಿಯಾಗಿರುವಂತಹ ಬೆಸ್ಟ್ ವಿಡಿಯೋದ ಜೊತೆಗೆ. ಸೊ ಎಲ್ಲರಿಗೂ ಟೇಕ್ ಕೇರ್ ಅಂತ ಹೇಳ್ತಾ, ಫೈನಲ್ ಇದ್ದೀವಿ ಸುದೀಪ್ ಸೈನಿಂಗ್ ಆಫ್. ಬಬ್.